ಸರ್ ಈಕಡೆ ಬನ್ನಿ ಸರ್ ನೀವು. ಏನ್ ಸರ್ ಇದು, ಇದ್ರಲ್ಲಿ ಏನೂ ಇಲ್ಲ. ನನ್ಗೇನ್ ಗೊತ್ತ್ರಿ, ನಿಮ್ ಮುಂದೆನೆ ಓಪನ್ ಮಾಡ್ದೆ ತಾನೆ. ನಿಮ್ಗಳಿಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಆ ಕಿಟಕಿ ಹಾಗೆ ಇದೆ ಸರ್, ಯಾರ ಮೇಲೆ ಸರ್ ಡೌಟ್ ಪಡೋದು? ನಿಮ್ ತಂದೆಯವ್ರು ಸತ್ತ ಮೇಲೆ ನೀವ್ ಯಾರು ಇದನ್ನ ಓಪನೇ ಮಾಡ್ಲಿಲ್ವಾ? ಇಲ್ಲ ಸರ್, ಇದ್ರ ಕೀ ಲಾಯರ್ ಹತ್ರನೇ ಇತ್ತು, ಇವತ್ತೇ ಓಪನ್ ಮಾಡಿದ್ದು. ಬಹುಶಃ ಅವ್ರ ಮನೆಯವರೇ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡು ಆಮೇಲೆ ಒರಿಜಿನಲ್ ಕೀನ ಲಾಯರ್ ಹತ್ರ ಕೊಟ್ಟಿರ್ಬೇಕು, ಅವ್ರ ಮೇಲೆ ಅನುಮಾನ ಬರ್ದೇ ಇರಂಗೆ. ಈ ಕಾಲದಲ್ಲಿ ಮನೆಯವ್ರು ನಾನು ನಂಬಕ್ಕಾಗಲ್ಲ. ಈ ಕೇಸ್ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಹೇಳು. ಕೀ ಓಪನ್ ಮಾಡಿರೋದೆ ಇವತ್ತು, ಅದು ಲಾಯರ್ ಮುಂದೆ. ಇದಕ್ಕೂ ಮುಂಚೆ ಆ ಮನೆಯವರೇ ಕೀ ಓಪನ್ ಮಾಡಿ ಕಳ್ತನ ಮಾಡಿ ಸುಳ್ಳು ಹೇಳ್ತಿರ್ಬೋದಲ್ಲ. ಶುರು ಹಚ್ಕೊಂಡ್ಲು ಮತ್ತೆ ಪತ್ತೆದಾರಿಕೆ ಕೆಲಸ. ನನಗೆ ಅನ್ಸಿದ್ದನ್ ಹೇಳ್ದೆ, ಜೊತೆಗೆ ತುಂಬಾ ಕೇಸ್ಗಳಲ್ಲಿ ನಾನ್ ಗೆಸ್ ಮಾಡಿರೋದೆ ಕರೆಕ್ಟ್ ಆಗಿದೆ ಅಲ್ವಾ? ಅದಕ್ಕೆ ಅವಳನ್ನೇನೇ ಕೇಳ್ತೀಯಾ? ಅವಳೇ ನಿನಗೆ ಹುಚ್ಚಿಡಿಸಿದ್ದು. ದಿವ್ಯಾ, ನೀನು ಹೇಳೋದು ಸರಿ ಇದೆ, ಅವ್ರ ಮನೆಯವರೇ ಯಾರು ಕದ್ದಿರ್ಬೋದು. ನಾನು ಅವ್ರ ಮನೆಯವ್ರ ಬಗ್ಗೆ ತಿಳ್ಕೊಂಡಾಗ ನನಗನ್ಸಿದ್ದೇನಂದ್ರೆ, ರಾಘವನ್ ಹೆಂಡತಿಗೂ ಕಿರಣ್ ಹೆಂಡತಿಗೂ ಅಷ್ಟಕ್ಕಷ್ಟೇ ಅನ್ನೋದು. ಹಾಗಾದ್ರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಅದೇ ಹೆಲ್ಪ್ ಆಗುತ್ತೆ. ಹೀಗೆ ಹೇಳ್ತೀನಿ, ಅದಕ್ಕೂ ಮೊದಲು ಅವ್ರ ಹತ್ರ ಮಾತಾಡಬೇಕು. ನಾಳೆ ಹೋಗ್ತಾ ನನ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡು. ಸರಿ. ನಿಮ್ಮ ಮನೇಲಿ ನಡೆದ ಘಟನೆ ಅಜಯ್ ಹೇಳಿದ್ದಾರೆ. ಮನೇಲಿ ಇಷ್ಟೇ ಜನ ಏನ ಇರೋದು? ಸದ್ಯಕ್ಕೆ ನಾವು 4 ಜನ ಇದ್ದೀವಿ ಮೇಡಮ್. ನನಗೊಬ್ಬ ಮಗ ಇದ್ದಾನೆ, ನನ್ನ ತಮ್ಮನಿಗೊಬ್ಬಳು ಮಗಳಿದ್ದಾಳೆ, ಅವ್ರನ್ನ ಸಮ್ಮರ್ ಕ್ಯಾಂಪ್ಗೆ ಕಳಿಸಿದ್ದೀವಿ. ಹಾಗಾದರೆ ಬೇರೆ ಯಾರೂ ಇಲ್ವಾ? ಗಂಗಾಧರ್ ಅಂತ ಒಬ್ಬ ಅಡುಗೆಯವನಿದ್ದ ಮೇಡಮ್, ಆದರೆ ಅವನು ಈಗ ಬರ್ತಿಲ್ಲ. ಯಾಕೆ ಬರ್ತಿಲ್ಲ? ಅವನೀಗ ಕೆಲಸ ಬಿಟ್ಟಿದ್ದಾನೆ. ಅವನು ಕೆಲಸ ಬಿಟ್ಟಿದ್ದೇ ಬಂತು, ಬೇರೆ ಅಡಿಗೆಗಳಂತೆ ಸಿಗ್ತಾ ಇಲ್ಲ. ದಿನ ನಾನೇ ಅಡಿಗೆ ಮಾಡಬೇಕಾಗಿದೆ. ನೀನ್ ಮಾತ್ರ ಅಲ್ಲ, ನಾನು ಮಾಡ್ತೀನಿ, ಆದ್ರೆ ನಿಮಗಿಂತ ಜಾಸ್ತಿ ನಾನೇ ಮಾಡೋದು. ಯಾವಾಗ್ಲೂ ನೀವು ಟಿವಿ ನೋಡ್ಕೊಂತ ಕೂತಿರ್ತೀರಾ. ಪ್ಲೀಸ್ ಸ್ಟಾಪ್ ಇಟ್. ನಾನ್ ಬಂದಿರೋದು ನಿಮ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ, ನಿಮ್ಮಿಬ್ಬರು ಜಗಳ ನೋಡೋದಕ್ಕಲ್ಲ. ಸೊ ಪ್ಲೀಸ್. ಸಾರಿ ಮ್ಯಾಮ್. ಇತ್ತೀಚೆಗೆ ನಿಮ್ ಮನೆಗೆ ಯಾರ್ಯಾರು ಬಂದಿದ್ರು? ನೆಂಟರು, ಫ್ರೆಂಡ್ಸು? ನಮ್ಮ ಮಾವನವ್ರ ಕ್ರಿಯೆಗೆ ಅಂತ ತುಂಬ ಜನ ಬಂದಿದ್ರು. ಅವರೆಲ್ಲ ಕಾರ್ಯ ಮುಗಿಸ್ಕೊಂಡು ಹೊರಟೋದ್ರು. ನಮ್ಮ ಮಾವನ ದೂರ ಸಂಬಂಧಿ ಶಿಷಾದ್ರಿ ಅನ್ನೋರು ಮತ್ತು ಅನಿತಾ ತಂಗಿ ಮಾಲಿನಿ ಒಂದು ಸ್ವಲ್ಪ ದಿನ ನಮ್ಮನೆಯಲ್ಲೇ ಇದ್ದು ಹೋದರು. ಏ, ನನ್ನ ತಂಗಿ ಇಲ್ಲಿದ್ಲು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಾ? ನನ್ನ ತಂಗಿ ಕದ್ದಿದ್ದಾಳೆ ಅಂತನಾ? ನಾನೆಲ್ಲಿ ಹಂಗೆ ಹೇಳ್ದೆ, ಅವ್ರು ಕೇಳಿದ್ರು ಹೇಳ್ದೆ ಅಷ್ಟೇ. ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ರಾಘವ್ ಅವರೇ, ನನಗೆ ಶೇಷಾದ್ರಿ ಅವ್ರ ನಂಬರ್ ಕೊಡಿ. ಒಂದ್ ನಿಮಿಷ ಮೇಡಮ್. ಕಿರಣ್ ಅವರೇ, ಮಾಲಿನಿ ಅವ್ರ ನಂಬರ್ ಕೊಡಿ. ಹಾಗೆ ನಿಮ್ಮ ಅಡುಗೆಯವ್ರ ನಂಬರು ಕೊಡಿ. ಒಂದ್ ನಿಮಿಷ ಮೇಡಮ್. ಥ್ಯಾಂಕ್ ಯು. ಮತ್ತೇನಾದರೂ ಇನ್ಫಾರ್ಮೇಶನ್ ಬೇಕಾದರೆ ಬರ್ತೀನಿ. ನನ್ನ ಇನ್ವೆಸ್ಟಿಗೇಷನ್ಗೆ ನೀವು ಹೆಲ್ಪ್ ಮಾಡಬೇಕು, ಕೋಆಪ್ರೇಟ್ ಮಾಡಬೇಕು. ಸರಿ ಮೇಡಮ್. ಅವ್ರ ಮನೇಲೆ ತುಂಬ ಸಮಸ್ಯೆಗಳಿದೆ,
ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಮಾಲಿನಿ ಮತ್ತೆ ಶೇಷಾದ್ರಿ ಅವ್ರನ್ನ ವಿಚಾರಿಸಿದ್ರೆ ಏನಾದರೂ ಗೊತ್ತಾಗ್ಬೋದು. ನೋಡೋಣ. ಹಲೋ, ಶೇಷಾದ್ರಿ ಅವರಾ? ಹೌದು, ನೀವು? ನನ್ನ ಹೆಸರು ಪ್ರತಿಭಾ ಪ್ರಶಾಂತ್ ಅಂತ. ಐ ಆಮ್ ಎ ಪ್ರೈವೇಟ್ ಡಿಟೆಕ್ಟಿವ್. ಹೇಳಿ, ಏನ್ ವಿಷಯ? ನಿಮ್ ದೂರದ ಸಂಬಂಧಿ ಜೋಶಿ ಅವ್ರು ಸತ್ತೋದ್ರಂತಲ್ವಾ? ಅವ್ರು ಸತ್ತೋದ್ಮೇಲೆ ನೀವು ತುಂಬಾ ದಿನಗಳು ಅವ್ರ ಮನೇಲೆ ಇದ್ರಿ ಅಂತ ಗೊತ್ತಾಯ್ತು. ಹೌದಮ್ಮ, ಅವನು ನನ್ನ ಬಾಲ್ಯ ಸ್ನೇಹಿತ. ಅದು ಅಲ್ಲದೆ ಅವನ ದೂರ ಸಂಬಂಧಿ. ಅದಕ್ಕೆ ಅವನ ಕಾರ್ಯನೆಲ್ಲ ಮುಗಿಸಿ ಅವ್ರ ಮನೆಯವ್ರಿಗೆ ಧೈರ್ಯ ಹೇಳಿ ಬಂದೆ. ಆದ್ರೆ ಈಗ ಅವ್ರ ಮನೇಲಿ ದುಡ್ಡು ಒಡವೆ ಎಲ್ಲ ಕಳ್ತನ ಆಗಿದೆ. ಅದ್ರ ಬಗ್ಗೆ ನಿಮ್ಮ ಹತ್ರ ವಿಚಾರಣೆ ಮಾಡ್ಬೇಕಿತ್ತು. ಅಯ್ಯೋ ದೇವ್ರೆ, ನಾನು ಯಾಕಮ್ಮ ಅವ್ರ ಮನೇಲಿ ಕದ್ದಿಲೆ? ನೀವೇ ಕದ್ದಿದ್ದೀರಾ ಅಂತ ನಾನು ಹೇಳ್ತಿಲ್ಲ ಸರ್. ಸ್ವಲ್ಪ ದಿನ ನೀವು ಆ ಮನೇಲಿ ಇದ್ರಿ, ಅದಕ್ಕೆ ನಿಮ್ಮನ್ನ ವಿಚಾರಣೆ ಮಾಡಬೇಕು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲಮ್ಮ, ಯಾರು ಕದ್ದಿದ್ದಾರೋ ಏನೋ. ನೀವಿರೋದೆಲ್ಲಿ? ನಾನು ಮೈಸೂರಲ್ಲಮ್ಮ ಇರೋದು. ಹಾಗಾದರೆ ತಕ್ಷಣ ನೀವು ಬೆಂಗಳೂರಿಗೆ ಬರಬೇಕಾಗತ್ತೆ. ಹಾಗೆ ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ನೀವು ವಾಪಸ್ ಹೋಗೋಂಗಿಲ್ಲ. ನಾನು ಬರಬೇಕಾ? ಹೌದು ಸರ್. ಸರಿನಮ್ಮ, ಬರ್ತೀನಿ. ಥ್ಯಾಂಕ್ ಯು ಸರ್. ಒಂದ್ಸತಿ ಮಾಲಿನಿ ಅವ್ರ ಹತ್ರನೂ ಮಾತಾಡಬೇಕು. ಹಲೋ, ಮಾಲಿನಿ ಅವರಾ? ಹೌದು, ನೀವು ಯಾರು? ನಾನು ಪ್ರತಿಭಾ ಮಾತಾಡ್ತಿರೋದು. ನಿಮ್ಮ ಬಗ್ಗೆ ಅಕ್ಕ ಫೋನ್ ಮಾಡಿ ಹೇಳಿದ್ಲು ಮೇಡಮ್. ಹಾಗಿದ್ರೆ ವಿಷಯ ನಿಮಗೆ ಗೊತ್ತಿದೆ ಅನ್ಸುತ್ತೆ. ಹಾಂ, ಗೊತ್ತಿದೆ. ನೀವು ಅವ್ರ ಮನೇಲಿ ತುಂಬ ದಿನ ಇದ್ರಂತೆ? ಹಾಂ ಮೇಡಮ್, ನಾನು ಅವ್ರ ಮನೇಲಿದ್ದೆ. ಆದರೆ ಆ ಕಳ್ತನದ ಬಗ್ಗೆ ನನಗೇನು ಗೊತ್ತಿಲ್ಲ. ನಾವು ನಿಮ್ಮನ್ನ ಸ್ವಲ್ಪ ಎಂಕ್ವೈರಿ ಮಾಡೋದಿದೆ. ನೀವೆಲ್ಲಿರೋದು? ಚಳ್ಕೆಯಲ್ಲಿದ್ದೀನಿ ಮೇಡಮ್. ಹಾಗಾದ್ರೆ ಇವತ್ತೇ ಬೆಂಗಳೂರಿಗೆ ಬರಬೇಕಾಗತ್ತೆ. ಬೆಂಗಳೂರಿಗಾ? ಅದು ಏನು ಕೇಳಬೇಕೋ ಫೋನಲ್ಲಿ ಕೇಳ್ಬೋದಲ್ಲ ಮೇಡಮ್. ಕೆಲವೊಂದು ವಿಷಯಗಳು ಫೋನಲ್ಲಿ ಮಾತಾಡೋದಕ್ಕಾಗಲ್ಲ. ಸೊ ನೀವು ತಕ್ಷಣ ಹೊರಡ್ ಬನ್ನಿ. ಸರಿ ಮೇಡಮ್, ಬರ್ತೀನಿ. ಆದರೆ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಮೇಡಮ್. ನೀವು ಬನ್ನಿ, ಮಾತಾಡೋಣ. ಸರಿ, ಓಕೆ. ರೀ, ನಂಗೆ ಯಾಕೋ ನಿಮ್ಮ ತಮ್ಮನ ಮೇಲೆ ಅನುಮಾನ. ಅಂದರೆ ನಾವಿಲ್ಲದೆ ಇರೋ ಟೈಮಲ್ಲಿ ನಿಮ್ಮ ಅಪ್ಪನ ಹತ್ರ ಬೀಗ ಇಸ್ಕೊಂಡು ಒಡವೆ ದುಡ್ಡು ಎಲ್ಲ ಅವರೇ ಎತ್ಕೊಂಡಿದ್ದಾರೆ ಅನ್ಸುತ್ತೆ. ಗಾಯತ್ರಿ, ನೀನು ಈ ರೀತಿ ಎಲ್ಲ ಅನ್ಕೋಬೇಡ. ನನ್ನ ತಮ್ಮ ಈ ಥರದ ವಿಷಯದಲ್ಲೆಲ್ಲ ಮೋಸ ಮಾಡಲ್ಲ. ನಂಬಿಕೆಗೆ ಎಲ್ರಿ ಬೆಲೆ ಇದೆ. ಈಗ ನಾನು ತುಂಬ ದಿನದಿಂದ ಗಮನಿಸ್ತಾ ಇದ್ದೀನಿ ನಿಮ್ಮ ತಂದೆ ಕಾಯಿಲೆ ಬಿದ್ದಾಗಿಂದ ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ತಂದೆಗೆ ಆರೈಕೆ ಮಾಡೋ ಥರ, ಕಾಳಜಿ ತೋರಿಸೋ ಥರ ಮಾಡಿ ಆ ದುಡ್ಡನ್ನ ಅವರಿಬ್ಬರೇ ಲಪ್ಟಾಯಿಸ್ಕೊಂಡಿದ್ದಾರೆ. ನೋಡು, ನಾನು ಈ ಮನೆ ಇರಿ ಮಗ, ನನಗೆ ಕೀ ಕೊಡೋದನ್ನು ಬಿಟ್ಟು ಅವನಿಗೆ ಕೀ ಕೊಡ್ತಾರಾ? ನೀವು ಹೇಳ್ಕೊಳ್ಳೋಕ್ಕಷ್ಟೇ ಇರಿ ಮಗ, ಈ ಮನೆ ದರ್ಬಾರೆಲ್ಲ ಅವರಿಬ್ಬರದು. ಜೊತೆಗೆ ನಮ್ಮಿಬ್ಬರಿಗೂ ಮರ್ಯಾದೆನೂ ಕೊಡಲ್ಲ. ಆ ಪ್ರತಿಭಾ ಎದುರುಗಡೆ ನೀವೇ ನೋಡಿದ್ರಲ್ಲ ನನ್ನ ಮೇಲೆ ಹೇಗೆ ಕೂಗಾಡ್ತಿದ್ಲು ಅಂತ. ಸಣ್ಣದೆಲ್ಲ ದೊಡ್ಡದು ಮಾಡಬೇಡ. ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ವಾ, ಎಲ್ಲ ಅವರೇ ನೋಡ್ಕೋತಾರೆ. ರೀ, ಆ ಅನಿತಾ ತಂಗಿ ನಿಮ್ಮ ತಂದೆ ಕಾರ್ಯ ಮುಗಿದ್ಮೇಲೂ ಅಷ್ಟು ದಿನ ಇದ್ಲಲ್ಲ, ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅಂದರೆ ಅವಳೇ ಕದ್ಕೊಂಡು ಹೋಗಿದ್ದಾಳೆ ಅಂತನಾ? ಅವಳೊಬ್ಬಳೆ ಅಲ್ಲ, ನಿಮ್ಮ ತಮ್ಮ, ತಮ್ಮನೆಂಟಿ ಮತ್ತು ಮಾಲಿನಿ ಮೂರು ಜನ ಸೇರಿಕೊಂಡೇ ಈ ಕೆಲಸ ಮಾಡಿರೋದು. ಸರಿ, ಈಗೇನು ಮಾಡ್ಬೇಕಂತೀಯಾ? ಪೊಲೀಸರ ಹತ್ರ ಹೋಗಿ ಈ ಕೆಲಸ ಮಾಡಿರೋದು ನಿನ್ನ ತಮ್ಮ, ತಮ್ಮನೆಂಟಿ ಮತ್ತು ಮಾಲಿನಿ ಅಂತ ಹೇಳಿ ಅವರೇ ಬಾಯಿ ಬಿಡಿಸ್ತಾರೆ. ಫಿಂಗರ್ ಪ್ರಿಂಟ್ಸ್ ಅವ್ರನ್ನ ಕರೆಸಿದ್ಯಾ? ಇಲ್ಲ ಅಕ್ಕ. ಅಲ್ಲ, ಮನೆಯವ್ರದ್ದು ಬಿಟ್ಟು ಬೇರೆ ಯಾರ್ದಾದ್ರೂ ಇದ್ದಿದ್ರೆ ಗೊತ್ತಾಗ್ತಿತ್ತಲ್ವಾ? ಮನೆಯವ್ರು ಹೇಳಿದ ಪ್ರಕಾರ ಜೋಶಿಯವ್ರ ಶ್ರದ್ಧಾ ಕಾರ್ಯಕ್ಕೆ ತುಂಬ ಜನ ಬಂದಿದ್ದಾರೆ. ಅದರಲ್ಲಿ ತುಂಬ ಜನ ಓಡಾಡಿದ್ದಾರೆ, ಎಲ್ಲ ವಸ್ತುಗಳನ್ನೂ ಮುಟ್ಟಿದ್ದಾರೆ. ಹಾಗಂತ ಎಲ್ಲರ ಮೇಲೂ ಅನುಮಾನ ಪಡೋಕ್ಕಾಗತ್ತಾ? ಆದರೆ ನನಗಿಬ್ಬರ ಮೇಲೆ ಡೌಟ್ ಇದೆ. ಯಾರಕ್ಕ ಅದು? ಒಬ್ರು ಶೇಷಾದ್ರಿ ಅಂತ, ಜೋಶಿ ಅವ್ರ ಸ್ನೇಹಿತರು ಹಾಗೆ ದೂರದ ಸಂಬಂಧಿ. ಇನ್ನೊಬ್ರು ಅನಿತಾ ಅವ್ರ ತಂಗಿ ಮಾಲಿನಿ. ಕಾರ್ಯಕ್ಕೆ ಅಂತ ಬಂದು ತುಂಬ ದಿನ ಇದ್ದೋದ್ರಂತೆ. ಅಂದ್ರೆ ಅವರಿಬ್ರಲ್ಲೇ ಒಬ್ರು ಕದ್ದಿದ್ದಾರೆ ಅಂತಾನ? ಅವರಿಬ್ಬರನ್ನ ವಿಚಾರಿಸಿದ್ರೆ ಅದು ಗೊತ್ತಾಗುತ್ತೆ. ಅದಕ್ಕೆ ಅವ್ರನ್ನ ಬೆಂಗಳೂರಿಗೆ ಬರೋದಕ್ಕೆ ಹೇಳಿದ್ದೀನಿ. ಹಾಗೆ ಇವಾಗ ಇನ್ನೊಂದು ಕೆಲಸ ಆಗಬೇಕು. ಏನಕ್ಕದು? ರಾಘವ, ಗಾಯತ್ರಿ, ಕಿರಣ್, ಅನಿತಾ ಇವ್ರ ನಾಲ್ಕು ಜನರ ಕಾಲ್ ಡೀಟೇಲ್ಸ್ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಅಕೌಂಟ್ ಡೀಟೇಲ್ಸ್ ಬೇಕು. ಸರಿ ಅಕ್ಕ, ಕಲೆಕ್ಟ್ ಮಾಡ್ತೀನಿ. ಅದಕ್ಕೆ ನಿಮಗೆ ಮನೆಯವ್ರ ಮೇಲೆ ಡೌಟ್ ಇದೆಯಾ ಅಥವಾ ಹೊರಗಿನವ್ರು ಕದ್ದಿರ್ಬೋದು ಅಂತನಾ? ಅವ್ರ ಮನೆಯವ್ರು ಏನೋ ಮುಚ್ಚಿಡ್ತಿದ್ದಾರೆ ಅನಿಸ್ತಿದೆ. ಹಾಗೆ
ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ನೋಡೋಣ. ಮನೆಯವ್ರ ಕಣ್ಣು ತೆಪ್ಪಿಸಿ ಹೊರಗಿನವ್ರು ಬಂದು ಕದಿಯೋದಕ್ಕೆ ಹೇಗೆ ಸಾಧ್ಯ? ನನಗನ್ಸುತ್ತೆ ಆ ಇಬ್ಬರು ಮಕ್ಕಳಲ್ಲಿ ಯಾರೋ ಒಬ್ರು ಕದ್ದಿರ್ಬೇಕು. ಯಾಕೆ ಅಂದರೆ ದುಡ್ಡು ಮನುಷ್ಯನ ಯಾವ ಹಂತಕ್ಕೆ ಬೇಕಾದರೂ ತಲುಪಿಸುತ್ತೆ. ಅವರೆಲ್ಲ ಯಾರೋ ಒಬ್ರು ಕದ್ದು ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇರ್ಬೋದು. ಹಾಂ ಅಜ್ಜಿ, ನೀವು ಹೇಳೋದು ಸತ್ಯನೇ. ಆ ದುಡ್ಡಿನ ವಿಚಾರವಾಗಿ ಆ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಜಗಳ ಶುರುವಾಗಿದೆ. ಹಲೋ ಮೇಡಮ್, ನಾನು ಜೋಶಿ ಅವ್ರ ಮಗ ರಾಘವ್ ಮಾತಾಡ್ತಿರೋದು. ಹಾಂ ಹೇಳಿ. ಅದೇ ಮೇಡಮ್, ಶೇಷಾದ್ರಿ ಅಂಕಲ್ ಮಾಲಿನಿ ಬಂದಿದ್ದಾರೆ. ಹೌದಾ? ಅವ್ರು ನಿಮ್ಮ ಮನೇಲೇ ಇರಲಿ, ಬೆಳಗ್ಗೆ ಬಂದು ವಿಚಾರಿಸ್ತೀನಿ. ಓಕೆ ಮೇಡಮ್. ಯಾರಕ್ಕದು? ಶೇಷಾದ್ರಿ ಮತ್ತೆ ಮಾಲಿನಿ ಅವ್ರು ಬಂದಿದ್ದಾರಂತೆ, ನಾಳೆ ಹೋಗಿ ವಿಚಾರಿಸ್ಬೇಕು. ಸರಿ ಅಕ್ಕ, ನಾಳೆ ನೀವು ಹೋಗಿ ವಿಚಾರಿಸಿ, ನಾನು ಬ್ಯಾಂಕ್ ಡೀಟೇಲ್ಸು ಕಾಲ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬರ್ತೀನಿ. ಲಾಕ್ ಹೊಡಿದೆ ಒಳಗಡೆ ಇರೋ ದುಡ್ಡು ಒಡವೆ ತಗೊಂಡೋಗಿದ್ದಾರೆ ಅಂದ್ರೆ ಇದು ಹೊರಗಡೆ ಇರೋರು ಮಾಡಿರೋದು ಸಾಧ್ಯ ಇಲ್ಲ. ಅಲ್ಲ ರೀ, ನಿಮ್ ತಂದೆಯವರಿಗೆ ನಿಮ್ಮ ಅಣ್ಣನ ಕಂಡ್ರೆ ತುಂಬಾ ಪ್ರೀತಿ. ನಿಮ್ಮ ಅಣ್ಣ ಅವರು ನಿಮ್ಮ ತಂದೆ ಹತ್ರನೇ ದುಡ್ಡು ಒಡವೆ ಎಲ್ಲ ಇಸ್ಕೊಂಡ್ಬಿಟ್ಟು ಈಗ ನಮಗೇನು ಗೊತ್ತಿಲ್ಲ ಅಂತ ನಾಟಕ ಆಡ್ತಿರ್ಬೋದಲ್ವಾ? ಅಪ್ಪ ಹಾಗೆಲ್ಲ ಮಾಡ್ತಾರ? ಅಯ್ಯೋ, ನಿಮ್ಮ ತಂದೆಯವ್ರ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲದೇ ಅವರು ದುಡ್ಡಿನ ವ್ಯವಹಾರ ನಡೆಸ್ತಾ ಇದ್ರು. ಅದೆಲ್ಲ ನಿಮ್ಮ ಅಣ್ಣ ಅತ್ತಿಗೆ ಅವ್ರಿಗೆ ಗೊತ್ತಿತ್ತು, ಆದರೆ ಈಗ ಏನು ಗೊತ್ತಿಲ್ಲ ಅನ್ನೋ ಥರ ಇದ್ದಾರೆ. ಸರಿ, ಈಗೇನು ಮಾಡಬೇಕು? ಅವನ ಹತ್ರ ಹೋಗಿ ಕೇಳಿದ್ರೆ ಒಪ್ಕೊಳ್ತಾನ? ನೀವು ಕೇಳಿದ್ರೆ ಒಪ್ಕೋತಾರ? ಪೊಲೀಸ್ ಕಡೆಯಿಂದ ಒಪ್ಕೊಳ್ಳೋ ಥರ ಮಾಡಬೇಕು. ಅಂದರೆ? ನಿಮ್ಮ ಅಣ್ಣನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ, ಆಗ ಪೊಲೀಸ್ನಲ್ಲೇ ಬಾಯಿ ಬಿಡಿಸ್ತಾರೆ. ಅಣ್ಣನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದ? ತಪ್ಪೇನು, ನಿಮ್ಮ ಅತ್ತಿಗೆ ನಮ್ಮ ತಂಗಿ ಮೇಲೆ ಡೌಟ್ ಬರೋ ಥರ ಮಾಡಿದ್ರು, ನಾನು ಸುಮ್ಮನೆ ಇರಬೇಕಾ? ಈಗ ನೀವು ಸುಮ್ಮನೆ ಇದ್ರೆ ಆಗೋದಿಲ್ಲ. ಈಗಲಾದರೂ ಸ್ವಲ್ಪ ಧೈರ್ಯ ತೋರಿಸಿ, ಇಲ್ಲಾಂದರೆ ಆಸ್ತಿ ಒಡವೆ ದುಡ್ಡು ಎಲ್ಲ ನಮ್ಮ ಕೈ ಬಿಟ್ಟು ಹೋಗುತ್ತೆ. ಹಲೋ ಸರ್. ನಮಸ್ತೆ ಮೇಡಮ್, ನಿಮಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಎಲ್ಲಿದ್ದಾರೆ? ಶೇಷಾದ್ರಿ ಅಂಕಲ್ ಇಲ್ಲಿದ್ದಾರೆ, ಮಾಲಿನಿ ಮೇಲೆ ಇದ್ದಾಳೆ ಮೇಡಮ್. ಥ್ಯಾಂಕ್ ಯು, ಶೇಷಾದ್ರಿ ಅಂಕಲ್ನ ಮೀಟ್ ಮಾಡ್ಕೊಂಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರಮ್ಮ. ನೀವು? ನಿನ್ನೆ ನಿಮಗೆ ಫೋನ್ ಮಾಡಿದ್ನಲ್ಲ ಪ್ರತಿಭಾ. ಓ ಹೇಳಿ, ನನ್ನ ಮೇಲೆ ನಿಮ್ಗೆ ಏನು ಅನುಮಾನ? ಜೋಶಿ ಅವರು ಸಾಯಕ್ಕೂ 3 ತಿಂಗಳು ಮುಂಚೆ ಒಂದು ಸೈಟ್ನ ಮಾರಿದ್ರಂತೆ. ಅದ್ರ ದುಡ್ಡು, ಮನೇಲಿರೋ ದುಡ್ಡು, ಹಾಗೆ ಚಿನ್ನನೆಲ್ಲ ಲಾಕರಲ್ಲಿ ಇಟ್ಟಿದ್ರಂತೆ. ಅವ್ರು ಸಾಯಕ್ಕೆ ಮುಂಚೆ ಕೋಮಾಗಿ ಹೋಗಿದ್ರಂತೆ. ಈಗ ವಿಷಯ ಏನು ಅಂದರೆ, ಲಾಕರಲ್ಲಿರೋ ಚಿನ್ನ ಹಣ ಎಲ್ಲ ಯಾರೋ ತೊಗೊಂಡೋಗಿದ್ದಾರೆ ಅಂತ ಅವ್ರ ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಷಯ ನನಗೆ ಗೊತ್ತಾಯ್ತಮ್ಮ, ಆದರೆ ನಿಮ್ಗೆ ಯಾಕೆ ನನ್ನ ಮೇಲೆ ಅನುಮಾನ? ನೀವು ಜೋಶಿ ಅವ್ರಿಗೆ ತುಂಬ ಆಪ್ತರು, ಹಾಗೆ ಕಾರ್ಯ ಮುಗಿದ ಮೇಲೂ ತುಂಬ ದಿನ ಇಲ್ಲೇ ಇದ್ರಿ ಅಂತ ಗೊತ್ತಾಯಿತು. ನಿಮ್ಗೇನಾದರೂ ಆ ಲಾಕರ್ ಕೀ ಬಗ್ಗೆ, ಒಡವೆ ಮತ್ತು ದುಡ್ಡು ಬಗ್ಗೆ ಏನಾದರೂ ಗೊತ್ತೋ ಅಂತ ಕೇಳ್ತಾ ಇದ್ದೀನಿ. ನೋಡಮ್ಮ, ಜೋಶಿ ಅವರು ನನ್ನ ಫ್ರೆಂಡು, ಆ ಕಾರಣಕ್ಕೆ ಅವರು ಶ್ರದ್ಧಾ ಕಾರ್ಯ ಎಲ್ಲ ಮುಗಿಸಿ ಒಂದು 4 ದಿವಸ ಇಲ್ಲಿದ್ದು ಹೋದೆ. ಆದರೆ ಆ ಲಾಕರ್ ಬಗ್ಗೆ ನನಗೇನು ಗೊತ್ತಿಲ್ಲಮ್ಮ. ಅದರಲ್ಲಿ ಎಷ್ಟು ದುಡ್ಡಿತ್ತು, ಎಷ್ಟು ಒಡವೆ ಇತ್ತು ಅನ್ನೋದು ನನಗೇನು ಗೊತ್ತಿಲ್ಲ. ಅಷ್ಟಕ್ಕೂ ಈ ವಯಸ್ಸಿನಲ್ಲಿ ಅದನ್ನೆಲ್ಲ ಕಟ್ಕೊಂಡು ನಾನು ಏನು ಮಾಡಲಿ? ಅದು ನನ್ನ ಫ್ರೆಂಡ್ ಮನೆಯಲ್ಲಿ. ನಿಜವಾಗ್ಲೂ ನಿಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ವಾ? ದೇವರಾಣೆಗೂ ನನಗೇನು ಗೊತ್ತಿಲ್ಲಮ್ಮ. ಅವ್ರ ಮಕ್ಕಳ ಬಗ್ಗೆ ನಿಮಗೇನು ಅನಿಸುತ್ತೆ? ಓಕೆ ಸರ್, ಥ್ಯಾಂಕ್ ಯು, ನಾನು ಇನ್ನು ಬರ್ತೀನಿ. ಸರಿಮ್ಮ. ಮಾಲಿನಿ. ಏನು ಮೇಡಮ್, ಏನೋ ತಿಥಿ ಕಾರ್ಯ ಅಂತ 4 ದಿನ ಇದ್ದೋಗಕ್ಕೆ ಬಂದಿದ್ವಿ, ನೀವು ನನ್ನ ಮೇಲೆ ಡೌಟ್ ಪಡೋದಾ? ಒಡವೆ ದುಡ್ಡು ಹೋಗಿದೆ ಅಂತ ಕಂಪ್ಲೇಂಟ್ ಬಂದಿದೆ. ಸೊ ಸಂಬಂಧಪಟ್ಟವ್ರನ್ನ ಹಾಗೆ ಅನುಮಾನ ಇರೋರನ್ನ ವಿಚಾರಿಸ್ಲೇಬೇಕಲ್ವ? ಅದು ಸರಿನೇ, ಆದರೆ ಅದನ್ನೆಲ್ಲ ನಾನು ಹೇಗೆ ಕದಿಯೋಕ್ಕಾಗತ್ತೆ? ಕೀ ಇದ್ದಿದ್ದು ಜೋಶಿ ಅಂಕಲ್ ಹತ್ರ. ಕಾರ್ಯ ಮುಗಿದ್ಮೇಲೂ ನೀವಿಲ್ಲೇ ಇದ್ರಂತಲ್ವ, ಯಾಕೆ?
ಮೇಡಮ್, ಇದು ನಮ್ಮ ಅಕ್ಕನ ಮನೆ. ನಾನು ಬಂದು ತುಂಬ ದಿನಗಳಾಯಿತು, ಅದಕ್ಕೆ ಇಲ್ಲೇ ಇದ್ದೆ. ಇನ್ಫ್ಯಾಕ್ಟ್ ಆ ದುಡ್ಡಿನ ವಿಷಯ, ಒಡವೆ ವಿಷಯ ನನಗೇನು ಗೊತ್ತಿಲ್ಲ. ಕಳ್ತನ ಆದಮೇಲೆ ನನಗೂ ಗೊತ್ತಾಗಿದ್ದು. ಅದು ನಾನು ಈ ಮನೆಯವ್ರ ಕಣ್ಣು ತಪ್ಪಿಸಿ ದುಡ್ಡು ಒಡವೆ ಎಲ್ಲ ಹೇಗೆ ಎತ್ಕೊಂಡು ಹೋಗೋಕೆ ಸಾಧ್ಯ? ನೀವೊಬ್ಬರೇ ಅಲ್ಲದೆ ನಿಮ್ಮ ಅಕ್ಕ ಬಾವನ ಸಪೋರ್ಟ್ ತೊಗೊಂಡು ನೀವು ಯಾಕೆ ಕೆಲಸ ಮಾಡಿರಬಾರ್ದು? ಇಲ್ಲ ಮೇಡಮ್, ನಮ್ಮಕ್ಕ ಆ ರೀತಿ ಎಲ್ಲ ಥಿಂಕ್ ಮಾಡೋಳಲ್ಲ. ನನ್ನ ಮೇಲೆ ಡೌಟ್ ಪಟ್ಟಂಗೆ ಅವಳ ಮೇಲೆ ಡೌಟ್ ಪಡಬೇಡಿ. ಯಾರ ಮೇಲೆ ಅನುಮಾನ ಪಡಬೇಕು, ಯಾರ ಮೇಲೆ ಅನುಮಾನ ಪಡಬಾರ್ದು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಯಾರಿಗೆ ಕೆಲಸ ಮಾಡಿರೋದು ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ನೀವು ಇಲ್ಲೇ ಇರಬೇಕು. ಅಗತ್ಯ ಬಿದ್ದರೆ ಮತ್ತೆ ನಾನು ನಿಮ್ಮ ಹತ್ರ ಬರ್ತೀನಿ. ಹಲೋ ಸರ್, ಪ್ರಕಾಶ್ ನಗರ್ ರೋಡಲ್ಲಿ ಕಸ ಹಾಕೋ ಜಾಗದಲ್ಲಿ ಹಳೆ ನೋಟ್ಗಳು ಸಿಕ್ಕಿದೆ ಸರ್. ಯಾರ್ದು ಏನು ಅಂತ ಗೊತ್ತಾಯ್ತಾ? ಯಾರ್ದು ಅಂತ ಗೊತ್ತಾಗಿಲ್ಲ ಸರ್, ಆದರೆ ಅದು ದೊಡ್ಡ ಅಮೌಂಟ್ ಇದೆ ಸರ್. ಮೋಸ್ಟ್ಲಿ ಡಿಮಾನಿಟೈಸೇಷನ್ ಆಯ್ತಲ್ವಾ, ಅವಾಗ ನೋಟ್ನ ಎಕ್ಸ್ಚೇಂಜ್ ಮಾಡೋಕ್ಕಾಗದೆ ಅಲ್ಲೇ ಬಿಸಾಕಿದ್ದಾರೆ ಅನಿಸುತ್ತೆ. ನೀವೊಂದು ಕೆಲಸ ಮಾಡಿ, ಆ ನೋಟ್ಗಳನ್ನೆಲ್ಲ ಟೆಸ್ಟಿಗೆ ಕಳಿಸಿ, ಹಾಗೆ ಆ ನೋಟ್ ಸೀರಿಯಸ್ನ ಬರ್ಕೊಳ್ಳಿ, ಫೋಟೋ ತೆಗೆದು ನನಗೆ ವಾಟ್ಸಪ್ ಮಾಡಿ. ಸರಿ ಸರ್. ಹಾಗೆ ಬ್ಯಾಂಕ್ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಹೇಳಿದ್ನಲ್ಲ, ಕಲೆಕ್ಟ್ ಮಾಡಿದ್ರಾ? ಆಗಿದೆ ಸರ್, ಕಳಿಸ್ತೀನಿ ಸರ್. ಸರಿ, ಅದನ್ನ ಇಮಿಡಿಯೇಟಾಗಿ ಕಳಿಸಿ. ಸರಿ ಸರ್. ಓಕೆ. ಅಕ್ಕ, ಅಕ್ಕ ಹೇಳ ಜಯ್. ಕಾಲ್ ಡೀಟೇಲ್ಸು ಬ್ಯಾಂಕ್ ಡೀಟೇಲ್ಸ್ ಕೇಳಿದ್ರಲ್ಲ, ತಗೊಳ್ಳಿ. ಏನಾದರೂ ಡೌಟ್ ಬರೋ ಥರ ಇದೆಯಾ? ಡೌಟ್ ಬರೋ ಥರ ವಿಷಯ ಬೇರೆನೇ ಇದೆ ಅಕ್ಕ. ಏನದು? ಇವತ್ತು ಗಾರ್ಬೇಜ್ ಡಂಪಿಂಗ್ ಯಾರ್ಡಲ್ಲಿ ಹಳೆ ನೋಟ್ಗಳು ಸಿಕ್ಕಿದೆ ಅಂತ ನಮ್ಮ PC ಫೋನ್ ಮಾಡಿದ್ರು. ಅದರಲ್ಲೇನಿದೆ ಡೌಟ್ ಬರೋ ಹಾಗೆ? ಅಕ್ಕ, ಅಲ್ಲಿ ಸಿಕ್ಕಿರೋದು ದೊಡ್ಡ ಅಮೌಂಟು. ಸುಮ್ಮನೆ ಯಾರು ಅಷ್ಟೊಂದು ದುಡ್ಡನ್ನ ಕಸಕ್ಕೆ ಬಿಸಾಕ್ತಾರೆ ಹೇಳಿ? ನೋಟ್ ಬ್ಯಾನ್ ಆದಾಗ ಬ್ಲ್ಯಾಕ್ ಮನಿ ಇದ್ದವ್ರು ಯಾರೋ ಎಸ್ತಿರ್ಬೇಕು. ನೋಟ್ ಬ್ಯಾನ್ ಆಗಿ ಎಷ್ಟು ದಿನ ಆಯ್ತು? ಎಸೆಂಗಿದ್ರೆ ಅವಾಗಲೇ ಕಸದ ಜೊತೆ ಎಸೆತಿರಲ್ವಾ? ಇಷ್ಟು ದಿನ ವೇಟ್ ಮಾಡಿ ಇವಾಗ ಎಸೆತಿದ್ರ? ಅಯ್ಯೋ, ಆ ದುಡ್ಡನ್ನ ಅವಾಗಲೇ ಎಸ್ತಿರ್ಬೋದು. ಲೇ, ಆವಾಗಲೇ ಎಸ್ತಿದ್ರೆ ಆ ದುಡ್ಡು ಇದುವರೆಗೂ ಹಾಳಾಗದೆ ಹಾಗೆ ಇರುತ್ತೇನೆ. ಅದು ಕಸದ ಜೊತೆ. ಹಾ ಹೌದು, ಮತ್ತೆ ಅಷ್ಟೊಂದು ದುಡ್ಡು ಈಗ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಆ ದುಡ್ಡು ಯಾರ್ದು ಅಂತ ನೀನು ಕಂಡಿಡಿ. ಕಾಲ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್ ನಾನು ಇನ್ನೊಂದ್ಸತಿ ಚೆಕ್ ಮಾಡಿ ಅವ್ರ ಮನೆಯವ್ರನ್ನ ಹೋಗಿ ವಿಚಾರಿಸ್ತೀನಿ ಮತ್ತೆ. ಸರಿ ಅಕ್ಕ. ಅದಕ್ಕೆ ಅದೇನೋ ಜೋಶಿ ಅವ್ರ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಹೇಳಿದ್ರಿ. ಹಾ ಅಜಯ್, ನಂಗೆ ಜೋಶಿ ಅವ್ರ ಸಾವಿನ ಬಗ್ಗೆನೂ ಅನುಮಾನ ಇದೆ. ಅದು ನ್ಯಾಚುರಲ್ಲಾ ಅಥವಾ ಯಾರಾದರೂ ಏನಾದರೂ ಮಾಡಿದಾರಾ ಅಂತ.